ಒಂಜಿ ಸ್ಕ್ರಿಪ್ಟ್ ಸ್ಕೂಲ್ದ ಎದೆಲ್ಲ ಜೋಕುಲು ಎಂಕಲ್ನ ನಮ್ಮ ಜೋಕುಲಾದು ನಮ್ಮ ಸದಸ್ಯರ ನಕಲು ಎಲ್ಲ ಜೋಕುಲಾದು ಬರೋಂದಿಲ್ಲರು. ಐದೊಟ್ಟಿಗೆ ಒಂಜಿ ಐದೊಟ್ಟಿಗೆ ಟೀಚರ್ಲೊಲ್ಲರು, ಟೀಚರ್ನೊಟ್ಟಿಗೆ ಒಂಜಿ ಇನ್ಸ್ಪೆಕ್ಟರ್ಲ ಬರಲ್ಲ ರೀತಿ ನಿಕಲು ನೀನು ಪೊರ್ಲೊಡು ತೂಲೆ ಕಾಮಿಡಿ ಒಂಜಿ ಸ್ಕ್ರಿಪ್ಟ್. ಟೀಚರ್ ಬರ್ತಾರೆ ಈಗ, ಟೀಚರ್ ಬೈತಾರೆ ಈಗ. ಫುಡ್ 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 ಉಂಟ, ಬ್ಯಾಗ್ ಅಲ್ಲಿ ಉಂಟ, ಬ್ಯಾಗ್ ಅಲ್ಲಿ ಉಂಟು ಅಲ್ಲ ಅವರ್ದು ಫುಡ್. ಬೇಡ ನಾ ದೂಡ್ಬೇಡ. ಟೀಚರ್ 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 ಬಂದ್ರೆ ಟೀಚರ್ ನಮಸ್ತೆ ಟೀಚರ್. ನಮಸ್ತೆ ನಮಸ್ತೆ. ಕೂತ್ಕೊಳ್ಳಿ ಮಕ್ಕಳೇ, ಕೂತ್ಕೊಳ್ಳಿ. ಈಗ ನಾನು ಹಾಜರಿ ಕರೀತೇನೆ ಆಯ್ತಾ. ಎಲ್ಲರೂ ಎದ್ದು ನಿಂತು ಹಾಜರಿ ಹೇಳ್ಬೇಕು. ಟೀಚರ್ ಟೀಚರ್ ಅವ್ ಬರೋದು. ಟೀಚರ್ 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 ಅವ್ ನೋಡಿ. ಟೀಚರ್ ಬೈತಾರೆ ಈಗ. ಕರೀತಾರ ಬರುವಾಗಲ್ಲಿ ಲೇಟ್. ನೀನು ಮಂಗ ಎಲ್ಲಿ ಹೋಗಿದ್ಯಾ? ಸೀದಾ ಬಂದು ದನದ ಅಟ್ಟಿಯಾಗಿ ಬಂದು ಹೋಗ್ತಿಯಲ್ಲ. ನಿಮಗೆ ಕೇಳೋಣ ಕೇಳೋ ಯಾರಿಲ್ಲಣ ಮಂಗ? ಏನು ಸಾಲ ಲೇಟ್ ಏನ? ನಾನು ರಾತ್ರಿ ಮಲಗುವಾಗ ಲೇಟ್ ಆಗಿತ್ತು ಟೀಚರ್. ಆಮೇಲೆ ಅವತ್ತು ಹೋಗಿದ್ದಾನಲ್ಲ ಇವ. ಹೌದು. ಈಗ ನಾನು ಕೋಚ ಎಲ್ಲಿ ಸತ್ತಿದ್ಯಾ ಕೋಚ? ನೀನು ಬಂದಿದ್ದೇನೆ ಟೀಚರ್. ಆಯ್ತು ಕೂತ್ಕೊ. ಕೋಂಕ್ರ ಬಂದಿದ್ದೇನೆ ಟೀಚರ್. ಹೋಗು ಟೀಚರ್. ಕಾಂತು ಟೀಚರ್ ಮಂಡಿಗೆಂತ ಹೊಡಿಯೋದು. ಪಕುರು ಗಂಗಯ್ಯ ಅವ ಬರ್ಲಿಲ್ಲ ಟೀಚರ್. ಸಾಯಿಲ ಜಾಯ್ತಾ ಪೊಂಕರ ಎದ್ದಿಲ್ಲ ಎದ್ದು ನಿಲ್ಲು ಇಲ್ಲಿ. ಯಾಕೆ ಶಾಲೆಗೆ ಬರ್ಲಿಲ್ಲ? ನಿನ್ನೆ ಯಾಕೆ ಶಾಲೆಗೆ ಬರ್ಲಿಲ್ಲವಾ? ನಿನ್ನೆ ನಾನು ಮುಗುಡು ಹಿಡಿಲಿಕ್ಕೆ ಹೋಗಿದ್ದೆ. ಮುಗುಡು ತಿಂದು ತಿಂದು ಉಂಟಲ್ಲ, ನಿನ್ನ ಮುಖವೇ ಮುಗುಡಿನ ಹಾಗೆ ಆಗಿದೆ ಮಾಂಗ. ನಿನ್ನ ಅಪ್ಪನ ಮುಖ ಕೂಡ ಮುಗುಡಿನ. ಹೌದು ಹೌದು, ಅಪ್ಪ ಸಾಗೆ. ಮತ್ತೇನು ಮಾತಾಡ್ದು? ನೀನು ಮಾತಾಡ. ನಾಳೆ ಶಾಲೆಗೆ ಬರ್ತೀಯ ನೀನು? ನಾಳೆ ಶಾಲೆಗೆ ಬರ್ತೀಯಲ್ಲ? ಮಂಗ ನಿನ್ನೆ ರಜೆ, ನಾಳೆಗೆ ರಜೆಯಾ? ಮಂಗ ನೀನುಂಟಲ್ಲ ಸಾವಿರದ ಊಟಕ್ಕೆ ಹೋಗು. ಯಾಕೆ ಶಾಲೆಗೆ ಬರೋದು ಯಾಕೆ ಮರ ನೀವೆಲ್ಲ? ನಿಮ್ಗೆ ಶಾಲೆಗೆ ಬರೋದಕ್ಕಿಂತ ಅಲ್ಲೇ ದನ ಮೇಯಿಸಿ ಅಲ್ಲಿ ಊಟ ಮಾಡಿ ತಿನ್ಲಿಕ್ಕೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಕೂತ್ಕೊಳ್ಳ ಟೀಚರ್ ಹೊಡಿತಾರ. ಕೋಚ ಎದ್ದಿರಲ್ಲ ಎದ್ದಿರಲ್ಲ ಎಂತ ಟೀಚರ್? ನಿನ್ನೆ ನಾನು ಹೋಮ್ವರ್ಕ್ ಎಲ್ಲ ಕೊಟ್ಟಿದ್ದೇನಲ್ಲ, ಅದು ಮಾಡಿದ್ದೀರ ನೀನು? ಇಲ್ಲ ಟೀಚರ್. ಯಾಕೆ ಮಾಡ್ಲಿಲ್ಲವಾ? ನಿನ್ನೆ ನನ್ನ ಅಪ್ಪ ಬರುವಾಗ ತುಂಬಾ ಲೇಟ್ ಆಗಿದೆ.
ಮಾಡಿದ್ದೆ ರಾತ್ರಿ. ಮಂಗ ಹೋಮರ್ ಕೊಟ್ಟದ್ದು ಯಾರಿಗೆ? ನಿನ್ಗೆಲ್ಲ. ಕುರ್ಚಿಯಲ್ಲಿ ಕೊಟ್ಟದ್ದು ಹೌದನಾ? ಯಾವಾಗ ನನ್ನ ಅಪ್ಪನೇ ಮಾಡುದು ಟೀಚರ್. ನಾಳೆ ಬರುವಾಗ ಉಂಟಲ್ಲ, ನೀನು ಆ ಕುರ್ಚಿಯಲ್ಲಿ ಅಪ್ಪನ ಉಂಟಲ್ಲ ಕರೆದುಕೊಂಡು ಬರ್ಬೇಕಾಯ್ತಾ? ಬರ್ಬೇಕಾ? ಬರ್ಬೇಕು. ಮತ್ತೆ ಸರಿ, ಈಗ ನಿಮ್ಗೆ ನಾನು ಪ್ರಶ್ನೆ ಕೇಳ್ತೇನೆ, ಸರಿ ಆಲೋಚನೆ ಮಾಡಿ ಉತ್ತರ ಕೊಡ್ಬೇಕಾಯ್ತಾ? ಪ್ರಶ್ನೆಯಾ? ಪ್ರಶ್ನೆ. ಮತ್ತೆ ನೀವು ಕಲಿಸಿದ ಪ್ರಶ್ನೆಯಾ? ಅದೇ ಪ್ರಶ್ನೆ ಕೇಳಿ, ಬೇರೆ ಯಾವುದು ಕೇಳುದಿಲ್ಲ. ಆಯ್ತು ಟೀಚರ್, ಹೇಳಿ ನೋಡ. ಒಗ್ಗಟ್ಟಿನಲ್ಲಿ ಬಲವಿದೆ, ಇದಕ್ಕೆ ಒಂದು ಉದಾಹರಣೆ ಕೊಡಂತೆ. ಹೇಳು. ಒಂದು ಘಟ್ಟ ಬೀಡಿ ಟೀಚರ್. ಒಂದು ಘಟ್ಟ ಬೀಡಿ ಅಲ್ಲ, ನೀವು ತಿಗಲ್ದ ಘಟ್ಟ ಮಂಗ. ಸರಿ, ಅದು ಎಕ್ಸ್ಪ್ಲೇನ್ ನೋಡಿ, ಹೇಳು ಹೇಗೆ ನೋಡಿ. ಈಗ ನಿಮ್ಗೆ ಗೊತ್ತಿಲ್ಲಲ್ಲ, ನಾನು ಹೇಳ್ತೇನೆ. ನಾನು ಹೇಳಿದಷ್ಟು ಮಾತ್ರ ಹೇಳ್ಬೇಕು. ನಾನು ಹೇಳ್ತೇನೆ, ಅಧಿಕ ಪ್ರಸಂಗ ಮಾಡಬಾರ್ದು. ಇಲ್ಲ, ನಿಮ್ಗೆ ಪ್ರಾಕ್ಟೀಸಿಗೆ ಬರುವಾಗ ಸಂಕಟ ಮಾರಿಗಳ. ಇವತ್ತು ಬಂದು ಬಾಯಿಗೆ ಬಂದಾಗೆ ಬಗಳ್ತೀರಿ. ಸರಿ ಹೇಳು. ನೋಡಿ ಟೀಚರ್, ಈಗ ಒಂದು ಬೀಡಿಯನ್ನು ಕಿಸೆಯಲ್ಲಿ ಇಟ್ಟರೆ ಅದು ತುಂಡಾಗುದಿಲ್ವಾ? ಹೌದು. ನೀವು ಒಂದು ಘಟ್ಟ ಬೀಡಿಯನ್ನು ಕಿಸೆಯಲ್ಲಿ ಇಡಿಯಂತೆ, ಆಗ ಅದು ತುಂಡಾಗ್ತದ? ಮಂಡೆ ಉಂಟ ನಿನಗೆ. ಸರಿ ಸರಿ ಅಲ್ಲ, ಸರಿ ಅಲ್ಲ, ಸರಿ ಅಲ್ಲ, ಸರಿ ಅಲ್ಲ. ಇಲ್ಲಿ ಎಂತ ಒಟ್ರಾಸಿ ಉತ್ತರ ಕೊಡುದು? ಕೈ ಕೊಡು, ಕೈ ಕೊಡ. ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಕೈ ಕೊಡ. ಒಡಿಬೇಡಿ ಟೀಚರ್. ಒಡಿಯುದಿಲ್ಲ, ಕೈ ಕೊಡ, ಕೈ ಕೊಡ ಮಂಗ, ಕೈ ಕೊಡ. ಅಪ್ಪನ ಹತ್ರ ಹೋಗ್ಲಿಲ್ಲ, ಅಪ್ಪ ಹೋಗ್ಲಿಲ್ಲ. ಕುತ್ಕೋ, ಕುತ್ಕರ ಪಕ್ಕರು. ಹೇಳ, ಹೇಳು, ಇಲ್ಲಿ ಬಾ. ಈಗ ಆ ಬೊದುಲ ಪ್ರಶ್ನೆಗೆ ತಪ್ಪು ತಪ್ಪು ಉತ್ತರ ಕೊಡ್ತಾರೆ. ಅವನು ಅವನು ಬೊದುಲನಾಗೆ ಮಾಡು. ನೀನು ಹುಷಾರಲ್ಲ, ನೀನು ಸರಿ ಆಲೋಚನೆ ಮಾಡಿ ಉತ್ತರ ಕೊಡ್ಬೇಕಾಯ್ತಾ? ನನ್ನ ಕೈಯಲ್ಲೊಂದು ಪ್ಲೇಟ್ ಉಂಟು. ಎಲ್ಲುಂಟು ಟೀಚರ್? ಮಂಗ ಪ್ಲೇಟ್ ಉಂಟು ಅಂತ ನೀನು ಎನಿಸಾಯ್ತಾ? ಎನಿಸಿದ ನಿನ್ನ ಅಪ್ಪನ ಗಂಟೇನು ಹೋಗುದಿಲ್ಲ. ನನ್ನ ಕೈಯಲ್ಲೊಂದು ಪ್ಲೇಟ್ ಉಂಟು. ಪ್ಲೇಟ್ ಉಂಟಾ? ಪ್ಲೇಟ್ ಅಲ್ಲಿ ನಾಲ್ಕು ಗೋಳಿ ಬಜೆ ಉಂಟು. ಈಗ ನಾ ಮಂಗ ಉಂಟು ಅಂತ ಎನಿಸ ಆಯ್ತಾ? ಉಂಟು ಉಂಟು, ನಾಲ್ಕು ಗೋಳಿ ಉಂಟು ಅಂತ ಎನಿಸ್ಬೇಕು. ನಾಲ್ಕು ಗೋಳಿ ಬಜೆ ಉಂಟು ಅಂತ ಎನಿಸು. ಪ್ಲೇಟ್ ಅಲ್ಲಿ ಉಂಟು ಎನಿಸಿ ಮಾರೆ, ಅಷ್ಟೇ ಸಾಕು. ಎನಿಸಿದ್ರೆ ನಿನ್ನ ಅಪ್ಪನ ಗಂಟೆಯನ್ನು ಹೋಗುದಿಲ್ಲ ಆಯ್ತಾ? ನಾಲ್ಕು ಗೋಲಿ ಬಜೆ ಉಂಟು ಅಂತ ಎನಿಸು ನೀನು. ಮುದ್ದೆ ನಡೀತಾರ ಅದು ಮಂಗ. ಅದನ್ನ ಎಂತ ನೆನೆಸುದು? ನೀರು ಹಾಕುದಲ್ಲ, ಉಂಟು ಅಂತ ಮನಸ್ಸಲ್ಲಿ ಎನಿಸ ಆಯ್ತಾ? ಆಯ್ತು, ಈಗ ಗೊತ್ತಾಯ್ತು, ಈಗ ಗೊತ್ತಾಯ್ತಾ? ಏನಿದೆ ನೀರು ಬಾರಿ ಲೆಕ್ಕ ಅಲ್ಲ, ಅದು ಲೆಕ್ಕ ಅಲ್ಲ. ನಿಮ್ದು ದಪ್ಪ ಮಂಡೆ ಅಲ್ಲ, ನಿಮ್ಗೆ ಮಂಡೆಗೆ ಸರಿ ಹೋಗುದಿಲ್ಲ ಆಯ್ತಾ? ನಾಲ್ಕು ಗೋಲಿ ಬಜೆಯನ್ನು ನಾನು ತಿಂದೆ. ಗೋಲಿ ಬಜೆಯನ್ನು ಮಂಗ ನಾನು ತಿಂದೆ ಅಂತ ನೀನು ಎನಿಸ ಆಯ್ತಾ? ನಾಲ್ಕು ಗೋಲಿ ಬಜೆ ನಾನು ತಿಂದ ನಂತರ ಏನು ಉಳಿಯಿತು? ಚಟ್ನಿ ಉಳಿಯಿತು. ಚಟ್ನಿ ಎಲ್ಲಿದ್ದವ ನೀವು? ಚಟ್ನಿ ನೆನೆಸಿಬಿಟ್ಟಿದ್ದೀರ ನೀವು. ನಿಮ್ಗೆ ಉಲ್ಟೆಲ್ಲ ಉತ್ತರ ಕೊಡ್ಲಿಕ್ಕೆ ಇಲ್ಲ, ಅದೆಲ್ಲ ಅದು ಬೇರೆ. ಅವನಿಗಾಯ್ತು, ಹತ್ತು ಬಸ್ಕಿದೆಗೆ, ಹತ್ತು ಬಸ್ಕಿದೆಗೆ. ಕಾಲು ಎಂತ ಆಗುತ್ತೆ? ತೆಗೆ, ಒಂದು ಎರಡು ಮೂರು ನಾಲ್ಕು. ಇಲ್ವಾ ಮತ್ತೆ ಇಲ್ಲಿದೆ, ಇಲ್ಲಿದೆ, ಇಲ್ಲಿದೆ. ಎರಡಾಯ್ತು. ಅವ್ರು ಮಕ್ಕಳು ಮಾಡ್ತಿದ್ದಾರೆ, ಮಕ್ಕಳು ಮಾಡ್ತಂದ್ರೆ ಐದು ಆರು ಹತ್ತು. ಸಾಕು, ಹೋಗಿ ಕೂತು. ನೋಡಿ ಅವ್ರು ನೋಡಿ ನೋಡ. ಎಂತಕ್ಕೆ ಪೆಟ್ಟು ತಿಂತೀಯ ನೀನು? ಏಕೆ ಪೆಟ್ಟು ತಿನ್ನೋದು ನೀನು? ಆಗದೆ ಈಗ ಎಂತದ್ದು ನೀನು? ಯಾವಾಗ ನೋಡಿದ್ರಿ ನೀನಾಗೆ ಕೂಗುದಕ್ಕೆ? ನಿನ್ನ ನಾನು ಹೇಳಿದೆ ನಿನ್ನ ಹತ್ರ, ಹೇಗೆ ಗೊತ್ತಾ? ನಿಮ್ಗೆ ಶಾಲೆಯಲ್ಲಿ ಕಲಿಸಿ, ನಾನು ಕಲಿಸಿ ಅರ್ಥ ಆಗಿದ್ರೆ ಹಲೋ, ನಿಮ್ಮ ಹತ್ತಿರದ ಸಹಪಾಠಿಗಳ ಮನೆಗೆ ಹೋಗಿ ಕಲಿಬೇಕು ನಾನು ಹೇಳಿದೆನಲ್ಲ ಟೀಚರ್. ಸಹಪಾಠಿ ಅಂದ್ರೆ ಎಂತ? ಸಾವಿರದ ಪಾರ್ಟಿಯಾ?
ಸಹಪಾಠಿ ಅಂದ್ರೆ ನಿಮ್ಮ ಜೊತೆಗಾರರು. ಎಂತ ಜೊತೆಗಾರ? ಜೊತೆಗಾರ ಸಹಪಾಠಿ. ಸಹಪಾಠಿ ಹತ್ತಿರ ನನ್ನ ಸಹಪಾಠಿ ಸರ್. ಹೌದು ಸಹಪಾಠಿ. ಆಯ್ತಾ ಏನಾ ಕೂಗುದೇನಾ? ಏನಾಯ್ತಾ? ಮನೆಗೆ ಹೋಗಿದ್ದೆ ಟೀಚರ್ ನಿನ್ನೆ ಕಲಿಯಲಿಕ್ಕೆ. ಅವನು ನಾಯಿ ಬಿಟ್ಟ. ನಾಯಿ ಕಚ್ಚಿದೆ. ಎಲ್ಲಿ ಕಚ್ಚಿದ ನಾಯಿ? ಅದು ನಿಮಗೆ ತೋರಿಸಿದ ಜಾಗಕ್ಕೆ ಕಚ್ಚಿದೆ ಟೀಚರ್. ಮಂಗ ಆ ನಾಯಿಗೆ ಉಂಟಲ್ಲ ನಾಳೆ ಎಲ್ಲಿ ಬಸನ ಅಲ್ಲಿ ಕೊಲ್ಲು. ಆಯ್ತಾ? ಆಯ್ತು ಅದಕ್ಕೆ ನಾಳೆ ಎಲ್ಲಿ ಬಸನ ಇಟ್ಟು ಆಯ್ತಾ? ನೀವು ಕೂತ್ಕೊಳ್ಳಿ. ಆಯ್ತಾ? ಎಲ್ಲಿಗೆ ಕಚ್ಚಿದ್ದೆ ಅದು? ಎಲ್ಲಿಗೆ ಕಚ್ಚಿದ್ದೆ? ಈಗ ಸಾಕು, ತೋರಿಸ್ ಸಾಕು. ಎಲ್ಲ ಎದ್ದಿಲ್ಲ, ಎದ್ದಿಲ್ಲ. ಇವನಿಗೆ ನಾಲ್ಕು ಬಿಡ್ಬೇಕು. ನಾಲ್ಕಲ್ಲಿ ಎಂಟು ಬಾರಿ ಜೋರಿದ್ದಾನೆ ನಮ್ಮನ್ನೆಲ್ಲ ಆಡಿಸುದು. ಇವನ ಗೊಡಿಯುವುದೆಲ್ಲ ಬರುವಾಗ ನಾನು ಏನ್ ಮಾಡ್ಲಿಲ್ಲ ಟೀಚರ್. ನೀ ಮಾಡುದಿಲ್ಲ, ನೀನು ಒಳ್ಳೆ ಹುಡುಗ. ಇಲ್ಲಿ ಇಲ್ಲಿ ಬಾ. ಅವನು ಹಿಂದೆ ಹೊಡಿತಾನೆ. ಹಾಕಿದೆ ನೋಡಿ, ಹೊಡಿತಾನವ ನನ್ಗೆ. ಎಂತ ನಿಮಗೆಲ್ಲ ಕಣ್ಣೆಲ್ಲ ಅಲ್ಲೇ ಹೋಗುದಲ್ಲ? ಎಂತ ನೀವು ಹೊಡಿತಂಡಿದೆ ಬರುವಾಗ ಯಾವಾಗ್ಲೂ? ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ. ಆಯ್ತು ಟೀಚರ್. ಇನ್ನೇನು ದೂಡ್ತಾನೆ ಟೀಚರ್ ನೋಡಿ. ಏ ಮಂಗ ಜಾಸ್ತಿ ಇಲ್ಲ. ಏ ಇಲ್ಲ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಏ ಇಲ್ಲಿ ಬಾ. ಈ ನನ್ನ ಚಡ್ಡಿ ಹೇಳಿದಾಗ ಟೀಚರ್ ಸೀರಿಯಲಿ ಬೇಡ. ಇನ್ನು ಇಲ್ಲಿ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ನಿನಗೊಂದು ಕ್ವಶನ್ ಕೇಳ್ತೇನೆ ನಾನು. ಆಯ್ತು ಟೀಚರ್. ಅವ್ರು ಹೇಳಿ ತಪ್ಪು ತಪ್ಪು ಉತ್ತರ ಹೇಳ್ಬಾರ್ದು. ಆಯ್ತು ಟೀಚರ್. ಸರಿ ಆಲೋಚನೆ ಮಾಡಿ ಉತ್ತರ ಹೇಳ್ಬೇಕು. ಆಯ್ತಾ? ಆಯ್ತಾಯ್ತು. ನೀರಿನಲ್ಲಿ ವಾಸಿಸುವ ಐದು ಪ್ರಾಣಿಗಳ ಹೆಸರು ಹೇಳು. ನೀವು ನನಗೆ ಕಷ್ಟ ಪ್ರಶ್ನೆ ಹೇಳ್ತೀರಾ? ಆ ಬೊಡ್ಡನಿಗೆ ಸುಲಭದ ಹೇಳ್ತೀರಿ. ಅದು ಅವನು ಬೊಡ್ಡನಾದರುಂಟಲ್ಲ, ಎಟ್ಟನಾಗಿರ್ಬಾರ್ದು ಅವನು ಬೊಡ್ಡನು. ಹೊಡಿಬಾರ್ದು. ಐದು ಪ್ರಾಣಿಗಳ ಹೆಸರೇನು? ನೀರಿನಲ್ಲಿ ಎಂತ ಇರ್ತದೆ? ಕಪ್ಪೆ ಇರ್ತದೆ. ಕಪ್ಪೆ, ಅದರ ಅಪ್ಪೆ, ಸಿದ್ದಪ್ಪೆ, ನೆಲಪ್ಪೆ ಇರ್ತದೆ. ನಾಲ್ಕು ಯಾವ್ದಲ್ಲ, ಇನ್ನೊಂದು ಯಾವ್ದು? ಅದು ಗೋಬರ್ ಕಪ್ಪೆ. ನೋಡ ಮಂಗ, ಕಪ್ಪೆದು ಅಪ್ಪ ಅದರ ಅತ್ತೆ ಮಾವ ಇರ್ಲಿಲ್ಲ. ಇರ್ಲಿಲ್ಲಣ ಮಂಗ. ಇಲ್ಲಿ ಸರಿ ಉತ್ತರ ಹೇಳಿದ್ರು ಪೆದಾಂಬ ಟೀಚರ್. ಓಡಿತಾರೆ ನೋಡು. ಜೋರ್ ಹೊಡಿತೇನೆ ನಾನು. ಮೆಲ್ಲ ಮೆಲ್ಲ ಮೆಲ್ಲ. ಈಗ ಹೋಗು, ಎದ್ರಿಲ್ಲ. ಇಚ್ಚೆ ಇಚ್ಚೆ ಬಾ. ಇಲ್ಲ ಇಲ್ಲ ಇಲ್ಲ. ಈಗ ಬಾ. ಬ್ರಿಟಿಷರು ಭಾರತಕ್ಕೆ ಯಾಕೆ ಬಂದ್ರ? ಬ್ರಿಟಿಷರು ಭಾರತಕ್ಕೆ ಪುಯ್ಯ ಮಾಡ್ಲಿಕ್ಕೆ. ಪೊಯ್ಯ ಮಾಡ್ಲಿಕ್ಕೆ ನಿನ್ನ ಅಪ್ಪ ಹವಾಮಾನ ಬಂದದ್ದು. ಕೂತ್ಕೊಳ್ಳಿ. ಇಲ್ಲಿ ಬಾ, ಇಲ್ಲಿ ಬಾ. ತಪ್ಪೆಲ್ಲ ಉತ್ತರ ಹೇಳ್ತಿಯಲ್ಲ. ಒಂದು ಕಾಲಲ್ಲಿ ಒಂದು ಕಾಲಲ್ಲಿ ಇಲ್ಲ. ಇಲ್ಲ ಹೇಗೆ ಒಂದು ಕಾಲ ಹಾಗೆಲ್ಲ ಮಂಗ. ಇವನಿಗೆ ಒಂದು ಕಾಲ ಒಂದು ಕಾಲ ಇದು ಇದು ಕಾಲ. ಇಲ್ಲಿ ಬಾ, ಇಲ್ಲಿ ಬಾ. ಒಂದು ಕಾಲ ಅಂದರೆ ಈ ಕಾಲನ್ನು ತೆಗೆದು ಇಲ್ಲಿ ಇಡು. ಇಲ್ಲಿ ಇಡು, ಇಲ್ಲಿ ಇಡ, ಇಲ್ಲಿ ಇಡ, ಇಲ್ಲಿ ಇಡ ಮಂಗ. ಜೋರಿದ್ದೀನಿ ಎಲ್ಲ ಸೂತ್ರಧಾರ ಎಲ್ಲ ನೀನೆ. ಎದ್ದಿಲ್ಲ ಕೋಚನಿಗೆ. ಕೋಚನಿಗೆ ಪೆಟ್ಟಿದ್ದು ಬರ್ಸ ಈಗ. ಈಗ ಇದು ಲಾಸ್ಟ್ ಪ್ರಶ್ನೆ. ಮತ್ತೆ ಇದಾಯ್ತು ಪ್ರಶ್ನೆ ಎಲ್ಲ ಕೇಳ್ದಾಯ್ತು. ಇದು ಲಾಸ್ಟ್. ಇದು ತಾಜ್ ಮಹಲ್ ಎಲ್ಲಿದೆ? ಎಂತ ನಾನು ಅಂಬರನ ಹೋಟೆಲ್? ತಾಜ್ ಮಹಲ್ ಹೋಟೆಲ್ ಇಲ್ಲದಲ್ಲ. ಮತ್ತೆ ತಾಜ್ ಮಹಲ್ ಮಂಗ.
ಆಗ್ರಹದ ತಾಜ್ ಮಹಲ್ ಗೊತ್ತಾಯ್ತಾ? ತಾಜ್ ಮಹಲ್ ಹೌದು, ನಾನು ಮೊನ್ನೆ ಚಾ ಕುಡ್ಲಿಕ್ಕೆ ಗೊತ್ತದಲ್ಲ ಅವರ ಟೀಚರ್ ಚಾ ಕುಡಿತಿದ್ರು ಟೀಚರ್ ಪೇದಂಬ ಪೇದಂಬ ಟೀಚರ್ ಅದು. ಸರಿ ಕೂತ್ಕೊಳ್ಳಿ ಮಕ್ಕಳೇ. ಇವತ್ತುಂಟಲ್ಲ ನಮ್ಮ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾರೆ. ನಿಮಗೆ ಅದು ಸಹ ಗೊತ್ತಿಲ್ಲ ಮಾರೆ, ಹೊಟ್ಟೆಗೆ ಎಂತ ಅನ್ನ ತಿನ್ನುವುದಲ್ಲ ಮನ್ನ ತಿನ್ನುವುದು. ಶಾಲೆಗೆ ಬಂದು ಪ್ರಶ್ನೆ ಎಲ್ಲ ಕೇಳ್ತಾರೆ, ಪರೀಕ್ಷೆ ಮಾಡ್ಲಿಕ್ಕೆಲ್ಲ ಬರ್ತಾರಲ್ಲ ಅವರು ಇನ್ಸ್ಪೆಕ್ಟರ್. ಅವ್ರು ಬರ್ತಾರೆ, ಅವ್ರು ಬಂದ ಬರುವಾಗ ಉಂಟಲ್ಲ ಪ್ರಶ್ನೆ ಎಲ್ಲ ಕೇಳ್ತಾರೆ, ಸರಿ ಆಲೋಚನೆ ಮಾಡಿ ಉತ್ತರ ಕೊಡ್ಬೇಕಾಯ್ತಾ? ಈ ಅಂಡೆ ಪಿರಿಕಿಗಳು ಎಂತ ಉತ್ತರ ಕೊಡ್ತಾರೆ? ನಮ್ಮೊಂದು ಕೆಲಸ ಅಂದು ಹೋಗದಿದ್ರೆ ಆಯ್ತು ಮಾರೆ. ಚೆನ್ನಾಗಿದ್ದೀರಾ? ಸರಿಯಾಗಿ ಪಾಠ ಎಲ್ಲ ಕಲಿತೀರಾ? ಸರಿ ಮಾಡಿಕೊಂಡು ಬರ್ತೀರಾ? ಮಧ್ಯಾಹ್ನದ ಬಿಸಿ ಊಟ ಚೆನ್ನಾಗಿ ತಗೊಳ್ತೀರಲ್ಲ? ಸರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಟೀಚರ್, ಇವರಿಗೆ ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಪಾಠ ಮಾಡ್ತೀರಿ? ಸರ್, ನಾನು ಎಲ್ಲ ಸಬ್ಜೆಕ್ಟ್ ಎಲ್ಲ ಪಾಠ ಮಾಡಿದ್ದೆ ಸರ್. ಭೂಗೋಳ, ಸಮಾಜಶಾಸ್ತ್ರ, ವಿಜ್ಞಾನ, ರಾಮಾಯಣ, ಮಹಾಭಾರತ ಎಲ್ಲ ಕಲಿಸಿದ್ದೀನಿ ಸರ್. ಹೌದಾ? ಎಲ್ಲ ಪಾಠಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ನನ್ಗೆ ಅರ್ಥ ಆಗಲಿಲ್ಲ ನೋಡಿ. ಮಕ್ಕಳು ಸ್ವಲ್ಪ ಶಿಸ್ತಿನಲ್ಲಿ ಇದ್ರೆ ಒಳ್ಳೆಯದು. ಸರಿ, ಈಗ ಶಿಕ್ಷಕರು ಮಾಡಿದ ಪಾಠದ ಮೇಲೆ ನಾನು ಒಂದೆರಡು ಪ್ರಶ್ನೆಗಳನ್ನ ನಿಮ್ಮಲ್ಲಿ ಕೇಳ್ತೇನೆ. ಸರಿಯಾದ ಉತ್ತರ ಕೊಡ್ಬೇಕು, ಕೇಳಿದವರು ಮಾತ್ರ ಉತ್ತರ ಕೊಡ್ಬೇಕು, ಎಲ್ಲರೂ ಒಟ್ಟಿಗೆ ಉತ್ತರ ಕೊಡ್ಲಿಕ್ಕಿಲ್ಲ. ಆಯ್ತು ಸರ್. ರಾಮಾಯಣದ ಬಗ್ಗೆ ಟೀಚರ್ ಪಾಠ ಮಾಡಿದ್ರಲ್ಲ, ಅರ್ಥ ಆಗಿದಲ್ಲ? ಸರಿ, ಈಗ ಆ ಪಾಠದ ಮೇಲೆ ನಾನೊಂದು ಪ್ರಶ್ನೆ ಕೇಳ್ತೇನೆ. ಶ್ರೀರಾಮ ಸಾಕ್ಷಾತ್ ಭಗವಾನ್, ಶ್ರೀರಾಮ ಸಾಕ್ಷಾತ್ ಭಗವಾನ್, ಅವನ ಜನ್ಮಸ್ಥಳ ಎಲ್ಲಿದೆ? ನನಗೊತ್ತಿಲ್ಲ. ಯಾರು ಹೇಳ್ತೀರಿ? ನನಗೊತ್ತಿಲ್ಲ. ಗೊತ್ತುಂಟದ್ದೆ. ಆಯ್ತು ಹೇಳಪ್ಪ, ಎದುರಿಂದ ಹೇಳು. ಈಗ ನಾ ಗೊತ್ತಿಲ್ಲ, ಆ ಬ್ಯಾಗ್ ಕೆಳಗಿಡ, ಬ್ಯಾಗ್ ಕೆಳಗಿಡು. ಆಯ್ತಾ? ಕೊಡ ನಿನ್ನ. ಇಲ್ಲನ. ಆಯ್ತು ಆಯ್ತು ಹೇಳು ಹೇಳು, ಉತ್ತರ ಹೇಳು. ಅದು ಕೃಷ್ಣನಗರದಲ್ಲಿ. ಈಗ ನಾ ಮಂಗ ಟೀಚರ್, ನಾನು ಮೊನ್ನೆ ಹೇಳಿದ್ದಲ್ಲ ನಾ ಅಯೋಧ್ಯೆಯಲ್ಲಿ ಅಂತ. ಅಯೋಧ್ಯೆಯಲ್ಲಿ ಹೇಳಿದ್ರ ನಿಮಗೆ? ಹೌದೌದು. ನೀವು ಯಾವಾಗ ಹೇಳಿದ್ರು ನಮಗೆ? ಇವನಿಗೆ ಇವನುಂಟಲ್ಲ, ಅವನಿಗೂ ಇವನ ದೋಸ್ ಇದ್ದಾನೆ ಅವನು ಭಗವಂತ. ನನ್ನ ಪ್ರಶ್ನೆ ಎಂಥದ್ದು, ಕೃಷ್ಣನಗರ ಎಂಥದ್ದು, ಎಂಥದ್ದು ಇದು ಸರ್? ಅದು ಹೇಗೆಂದ್ರೆ ಸರ್, ಇವನ ಮತ್ತೆ ಭಗವನ್ನ ಮನೆ ಹತ್ತಿರ ಹತ್ತಿರ ಸರ್, ಹಾಗೆ ಇವನು ಆ ಭಗವನ್ನ ತಿನ್ನಿಸಿದ್ದು. ಅದು ಭಗವನ್, ಆ ಭಗವನ್ ಅಲ್ಲ ನಾ. ಭಗವನ್ ಸಾಕ್ಷಾತ್ ಭಗವಾನ್ ರಾಮಚಂದ್ರ ಆಯ್ತು. ಅಯೋಧ್ಯೆಯಲ್ಲಿ ಎಲ್ಲಿ? ಅಯೋಧ್ಯೆ. ಸರಿ ಸರಿ, ನನ್ನ ಎರಡನೇ ಪ್ರಶ್ನೆ, ಅದಕ್ಕಾದರೂ ಸರಿಯಾದ ಉತ್ತರ ಕೊಡ್ಬೇಕು. ರಾಮಾಯಣದಲ್ಲಿ ಶ್ರೀರಾಮ ಬರ್ತಾನೆ, ಲಕ್ಷ್ಮಣ ಬರ್ತಾನೆ, ಶತ್ರುಘ್ನ ಬರ್ತಾನೆ, ಭರತ ಬರ್ತಾನೆ, ಇವರೆಲ್ಲ ರಾಜಕುಮಾರರು. ಅದರಲ್ಲಿ ಒಬ್ಬ ಲಕ್ಷ್ಮಣ ಅಂತ ಇದ್ದಾನೆ, ರಾಮನ ತಮ್ಮ. ಅವನ ಹೆಂಡತಿಯ ಹೆಸರೇನು? ನನಗೊತ್ತಿಲ್ಲ. ಯಾರು ಹೇಳ್ತಾರೆ ಇದಕ್ಕೆ? ಅವ ಹೇಳ್ತಾನಾ? ಆಯ್ತು ಹೇಳು, ಎದ್ದೇಳು. ಲಕ್ಷ್ಮಣನ ಹೆಂಡತಿಯ ಹೆಸರು ವಿದ್ಯಾವತಿ. ಏನ್ ಟೀಚರ್, ಲಕ್ಷ್ಮಣನ ಹೆಂಡತಿ ಹೆಸರು ವಿದ್ಯಾ? ಈಗ ನಾ ಮಂಗ ಉರ್ಮಿಲ ಅಂತ ನಾನು ಹೇಳಿದಲ್ಲ ನಿನ್ಗೆ, ಮೊನ್ನೆ ಹೇಳಿದಲ್ಲ ನಾ. ಎಂತ ನೀನು, ನೀ ಒಂದು ಮನೆ ತಲೆಯಲ್ಲಿ ಹಿಡಿದಿಲ್ಲ ನೀನು? ನಾನು ಈ ಲಕ್ಷ್ಮಣ ಟೈಲರ್ ಲಕ್ಷ್ಮಣನ ಅದು ಅವರು ಕೇಳಿದ. ಅಂದ್ರೆ ನೀನು ಟೈಲರ್ ಲಕ್ಷ್ಮಣನ ಮನೆ ಹತ್ತಿರ ಇರುವವ? ಲಕ್ಷ್ಮಣನ ಹೆಂಡತಿ ಹೆಸರು ನಿನಗೆ ಗೊತ್ತಿಲ್ಲ? ಏನ್ ಟೀಚರ್, ಏನ್ ಅವಸ್ಥೆ ಇದೆ?
ಸರ್ ಎಂತ ಅವಸ್ಥೆ ಇದೆ ಸರ್? ನಾನು ಅದು ಪಾಠ ಮಾಡಿದ್ದಿಲ್ಲ ಸರ್, ಶ್ರೀರಾಮ ಶ್ರೀರಾಮಚಂದ್ರ ಸೀತೆಯ ಸ್ವಯಂವರದ ನಂತರ ಮಾಡಿದ ಸರ್, ಹಾಗೆ ಅವರು ಸ್ವಲ್ಪ ಕನ್ಫ್ಯೂಸ್ ಆದ. ಹಾಗೆ ಹಾಗೆ ಪರವಾಗಿಲ್ಲ ಬಿಡಿ. ಇನ್ನು ಕೊನೆಯ ಪ್ರಶ್ನೆ, ಈ ಪ್ರಶ್ನೆಗಾದರೂ ಸರಿಯಾದ ಉತ್ತರ ಕೊಡದಿದ್ರೆ ಕಷ್ಟ ಆದೀತು ನಿಮಗೆ, ಕಷ್ಟ ಆದೀತು ಮಕ್ಕಳೇ, ಮತ್ತೆ ಶಾಲೆಗೆ ಕೆಟ್ಟ ಹೆಸರು ಬಂದಿತ್ತು. ಶಿವಧನುಸ್ಸನ್ನು ಮುರಿದವರು ಯಾರು? ಶಿವಧನುಸ್ಸನ್ನು ಮುರಿದವರು ಯಾರು? ಏನು ಸರ್ ಮತ್ತೆ ಯಾರು? ದೇವರನೇ ಸರ್, ಅದು ನಮ್ಮ ಕ್ಲಾಸಿನ ಮಕ್ಕಳಲ್ಲ ಸರ್, ಅದು ಪಕ್ಕದ ಇಂಗ್ಲಿಷ್ ಕ್ಲಾಸಿನ ಮಕ್ಕಳಾಗಿರ್ಬೇಕು ಸರ್, ಇವರು ದೇವರಾಜ ಅಲ್ಲ ಸರ್. ನನ್ನ ಪ್ರಶ್ನೆ ಎಂತದ, ನಿಮ್ಮ ಉತ್ತರ ಎಂತದ? ನನ್ನ ಪ್ರಶ್ನೆ ನಿಮಗೆ ಇನ್ನೂ ಅರ್ಥ ಆಗ್ಲಿಲ್ಲ. ಅಲ್ಲ, ಈ ರೀತಿ ಒಂದು ಶಿಕ್ಷಣದ ವ್ಯವಸ್ಥೆ ಆದರೆ ಹೇಗೆ? ಸರ್ಕಾರಿ ಶಾಲೆಯ ಶಿಕ್ಷಣದ ವ್ಯವಸ್ಥೆ ಈ ರೀತಿಯ ಅಧೋಗತಿಗೆ ಬರಲಿಕ್ಕೆ ಕಾರಣ ಯಾರು? ನಮ್ಮಂಥ ಶಿಕ್ಷಕರು, ನಿಮ್ಮಂಥ ವಿದ್ಯಾರ್ಥಿಗಳು, ಹೆತ್ತವರು ಯಾಕೆ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ದಾಖಲಾತಿ ಮಾಡಲಿಕ್ಕೆ ಕೇಳ್ತಾ ಇಲ್ಲ? ಈ ರೀತಿಯ ಪದ್ಧತಿಗೋಸ್ಕರ, ಈ ರೀತಿಯ ಅವ್ಯವಸ್ಥೆಗೋಸ್ಕರ ಸರ್ ಅವರು ನಮಗೆ ಸರಿ ಕಲಿಸುವುದಿಲ್ಲ ಸರ್, ಒಡೆಯುವುದು ಮಾತ್ರ ನಮಗೆ. ಎಂತ ಟೀಚರ್ ಇದು ಸರ್? ಆ ಬುದುಲನಿಗೆ ಉಂಟಲ್ಲ, ಎಷ್ಟು ಹೇಳಿದ ಅರ್ಥ ಆಗುದಿಲ್ಲ, ಅವನು ಕಾಲಿ ತಿನ್ಲಿಕ್ಕೆ ನಮಗೆ. ನೋಡಿ ಟೀಚರ್, ಒಂದು ಸಂಸ್ಥೆಯಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅಂತ ಹೇಳಿದರೆ ಆ ಮಕ್ಕಳಿಗೆ ನಾವು ಶಿಕ್ಷಕರಾದವರು ಒಳ್ಳೆಯ ರೀತಿಯ ಪಾಠವನ್ನು ಹೇಳಿಕೊಡಬೇಕು. ಸರ್ಕಾರಿ ಶಾಲೆ ಅಭಿವೃದ್ಧಿ ಆಗಬೇಕಂತ ಹೇಳಿದರೆ ಈ ಶಾಲೆಗೆ ಮಕ್ಕಳ ದಾಖಲಾತಿ ಆಗಬೇಕು. ಇವತ್ತು ಎಲ್ಲ ಕನ್ನಡ ಮಾಧ್ಯಮದ ಶಾಲೆಯ ಮಕ್ಕಳು ಆಂಗ್ಲ ಮಾಧ್ಯಮದತ್ತ ಮುಖ ಮಾಡಿರುವಂಥದ್ದು ಇಂಥ ವ್ಯವಸ್ಥೆಗೋಸ್ಕರ, ಅದು ಆಗಬಾರದು. ನೋಡಿ, ನೀವಿವಾಗ ತಪ್ಪು ಮಾಡಿದ್ದೀರ, ಆ ತಪ್ಪಿಗೆ ಸರಿಯಾದ ಪ್ರತಿಫಲವನ್ನು ನೀವು ಅನುಭವಿಸಲೇಬೇಕು. ನಾಳೆ 11:30 ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ತಾವು ಬರಬೇಕು. ಬರ್ತೀರಿ? ಟಾಟಾ ಸರ್, ಟಾಟಾ, ಬಾಯ್ ಬಾಯ್. ನಗಾಡಿದ ಎತ್ತರದ ಮಾರಿಲೆ ನಿಮ್ಮ ದೆಸೆಯಿಂದ ಉಂಟಲ್ಲ ಇನ್ಸ್ಪೆಕ್ಟರ್, ಬೇಜರಲ್ಲಿ ಹೋದ್ರು ಮಾರೆ. ನಾಳೆ ಆಜನೆ ಉಂಟಲ್ಲ ಅಲ್ಲಿ ಆಫೀಸಿಗೆ ಕರೆದಿದೆ ಮಾರೆ, ಮುಂಚೆ ಆಜನೆ ಸರಿಯಿಲ್ಲ ಮಾರೆ, ಒಂಥರ ನೋಡುದು. ನಾಳೆ ನಾನು ಎಂತ ಉತ್ತರ ಕೊಡ್ಬೇಕಾ? ಬೇಡ ಬೇಡ, ಸರಿ ಮಾರಿಗೆ ಎಂತ ಮಾರೆ, ಎದ್ರೆ ಎದ್ರಿಲ್ಲ. ನಾನು ಮೊನ್ನೆ ಉಂಟಲ್ಲ ನಿಮ್ಗೆ ಒಂದು ಸ್ವತಂತ್ರ ದಿವಸಕ್ಕೆ ಒಂದು ಡ್ಯಾನ್ಸ್ ಹೇಳಿಕೊಟ್ಟಿದ್ದೇನೆ. ಸರಿಯಾಗಿ ನೀವು ಮಾಡ್ಬೇಕು ಆಯ್ತಾ? ಸರಿ ಮಾಡಿದ್ರು ಉಂಟಲ್ಲ ನಿಮ್ಗೆ ಒಂದು ನಾನು ಚಾಕ್ಲೇಟ್ ಕೊಡ್ತೇನೆ ಆಯ್ತಾ? ಬ್ಯಾಗ್ ಇಡಿ ಆಯ್ತಾ? ಸರಿ, ನಾನು ಹಿಂದೆ ನಿಲ್ತೇನೆ ಟೀಚರ್. ಅದು ಹಿಂದೆ ನಿಲ್ಲ ಮಾರೆ, ನೀವು ನೀನು ಹುಷಾರಿದ್ದೀಯಲ್ಲ, ನೀವು ಇದ್ರು ಇಲ್ಲ, ಇಲ್ಲಿ ನಿಲ್ಲ ನಿಲ್ಲ ಇಲ್ಲಿ ನಿಲ್ಲ. ಡ್ಯಾನ್ಸ್ ಪ್ಲೀಸ್. ಹೆಗ್ಗಣವು ಆಚೆ ಈಚೆ ಓಡಿದೆ, ಹಟ್ಟಿಯಲ್ಲಿ
ಇಲ್ಲಿ ಬಾ, ಅದು ದನ ಹೋದದ್ದು ಆಯ್ತಾ, ನೀನು ಬೋರಿ ಅಲ್ಲ, ಬಾ ಮೇಲೆ ಬಾ. ಮಕ್ಕಳೇ ಡ್ಯಾನ್ಸ್ ಬರ್, ಭಾರಿ ಚಂದ ಆಗಿದೆ, ಇಲ್ಲಿ ಬನ್ನಿ, ಭಾರಿ ಚಂದ ಆಗಿದೆ, ಭಾರಿ ಚಂದ ಆಗಿದೆ ಆಯ್ತಾ. ನಾಳ್ದು ಸ್ವತಂತ್ರ ದಿವಸ ಕೂಡ ಹೀಗೆ ಮಾಡಬೇಕು ಆಯ್ತಾ. ಈಗ ಮಧ್ಯಾಹ್ನ ಟೈಮ್ ಅಲ್ಲ ಮಾರೆ, ಬಿಸಿ ಊಟ ರೆಡಿ ಆಯ್ತು. ಜೋರಾಯ್ನ ದಾಟಿದವರ ಟಕ್ಲಿಗೆ ಬರಲ್ಲ, ಕೊಂಚ ಪ್ರಸ್ತಾವ ಕೊಡ್ಲೇ.